ವಿಶಾಲವಾದ ಕೋಣೆಗಳು, ಅತ್ಯಾಕರ್ಷಕ ಫಿನಿಷಿಂಗ್, ಕಂಪ್ಲೀಟ್ ಸೆಟ್ ಆಗಿ ನೋಡೋಕೆ ಸಖತ್ತಾಗಿ ಕಾಣ್ತಾ ಇರುವ ಈ ಮನೆ ಪಕ್ಕಾ ಪ್ಲಾಸ್ಟಿಕ್ ಮನೆ. ಮಂಗಳೂರಿನ ಪಚ್ಚನಾಡಿಯಲ್ಲಿ ನಿರ್ಮಾಣ ಆಗಿರುವ ಈ ಮನೆ ಈಗ ಹೊಸ ಯೋಚನೆಗೆ ಅಡಿಪಾಯ ಹಾಕಿದೆ. ಮಂಗಳೂರಿನ ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ ಎಂಬ ಸಂಸ್ಥೆ ಈ ಪ್ಲಾಸ್ಟಿಕ್ ಮನೆಯನ್ನ ನಿರ್ಮಿಸಿದೆ. ನಾವು ಬಳಸಿ ಎಸೆಯುವ ಚಿಪ್ಸ್ ಪ್ಯಾಕೆಟ್, ಪಾನ್ಪರಾಗ್ ಪ್ಯಾಕೆಟ್, ಚಾಕ್ಲೇಟ್ ರ್ಯಾಪರ್ಸ್ ಸೇರಿದಂತೆ ಎಲ್ಲ ಪ್ಲಾಸ್ಟಿಕ್ಗಳನ್ನ ಬಳಸಿ ಈ ಮನೆ ನಿರ್ಮಿಸಲಾಗಿದೆ. ಈ ಮನೆ ಕಟ್ಟೋಕೆ ಕಲ್ಲು, ಮರಳು, ಸಿಮೆಂಟ್, ಪೇಂಟ್ ಯಾವುದೂ ಅಗತ್ಯ ಇಲ್ಲ. ಚಿಂದಿ ಆಯುವವರು ಹೆಕ್ಕಿದ ಪ್ಲಾಸ್ಟಿಕ್ಗಳೇ ಸಾಕು. ಎಲ್ಲ ಪ್ಲಾಸ್ಟಿಕ್ ವಸ್ತುಗಳನ್ನ ರೀಸೈಕಲ್ ಮಾಡಿ ಮನೆ ನಿರ್ಮಿಸಲಾಗಿದೆ. ಹೈದರಾಬಾದ್ನ ಸಂಸ್ಥೆ ಸಹಯೋಗದೊಂದಿಗೆ ಮಂಗಳೂರಿನಲ್ಲಿ ಪ್ಲಾಸ್ಟಿಕ್ ಮನೆ ನಿರ್ಮಿಸಲಾಗಿದೆ. ಗುಜರಾತ್ನಲ್ಲಿ ಈ ಪ್ಲಾಸ್ಟಿಕ್ಗಳ ರೀಸೈಕಲ್ ಮಾಡಿ ಕರಗಿಸಿ ಪ್ಲಾಸ್ಟಿಕ್ ಪ್ಯಾನೆಲ್ ನಿರ್ಮಿಸಲಾಗಿದೆ. ವಾಸನೆ ಇಲ್ಲದಂತೆ ಮಾಡಲು ಕೆಮಿಕಲ್ ಕೂಡ ಬಳಸಲಾಗಿದೆ. ಪ್ಲಾಸ್ಟಿಕ್ ಪ್ಯಾನೆಲ್ಗೆ ಎಲ್ಲಾ ರೀತಿಯ ವಾತಾವರಣ ಹೊಂದಿಕೊಳ್ಳುವಂತೆ ಬೆಂಕಿಯಿಂದ ರಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ. ಮಂಗಳೂರಿನ ಮನೆ ಸುಮಾರು 4.5 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ. ಇಂತಹ ಮನೆ ನಿರ್ಮಾಣಕ್ಕೆ ಕೇವಲ 15 ದಿನ ಸಾಕಾಗುತ್ತೆ. ಪಚ್ಚನಾಡಿಯಲ್ಲಿ ಜೋಪಡಿಯಲ್ಲಿ ಒಂಟಿ ಮಹಿಳೆಗೆ ಮಂಗಳೂರಿನ ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ ಪ್ಲಾಸ್ಟಿಕ್ ಮನೆ ನಿರ್ಮಿಸಿಕೊಟ್ಟಿದೆ. ಮನೆ ಇಲ್ಲದವರು, ಜೋಪಡಿಯಲ್ಲಿ ವಾಸಿಸುವವರಿಗೆ ಕಡಿಮೆ ವೆಚ್ಚದಲ್ಲಿ ಪ್ಲಾಸ್ಟಿಕ್ ಮನೆ ನಿರ್ಮಿಸಿಕೊಡುವ ಯೋಚನೆ ಸಂಸ್ಥೆಯಲ್ಲಿದೆ. ನನಗೆ ಒಂದು ಮನೆ ಮಾಡಿಕೊಟ್ಟರು ಸಂಗೀತ ಮೇಡಮು, ಜಯಂತ್ ಮೇಡಮು, ಮತ್ತು ಅವರು ಚಂದಂತ ಅವರು ಎಲ್ಲ ಬಂದು ನನಗೆ ಒಂದು ಮನೆ ಮಾಡಿಕೊಟ್ಟರು. ಪ್ಲಾಸ್ಟಿಕ್ದು ಮನೆ ಚಂದ ಮಾಡಿಕೊಟ್ಟರು. ನನಗೆ ಕುತ್ಕೊಳ್ಳಲಿಕ್ಕೆ ಆರಾಮ ಆಗ್ತದೆ, ಏನು ತೊಂದರೆ ಇಲ್ಲ, ಸೆಕೆ ಇಲ್ಲ, ಗಾಳಿ ಬರ್ತಾ ಉಂಟು, ಟೈಲ್ಸ್ ಅದು ಇದು ಅಂತ ಅವ್ರದ್ದೇ ಖರ್ಚು, ನಮ್ಮದು ಖರ್ಚು ಏನಿಲ್ಲ, ಅವ್ರು ಮಾಡಿಕೊಟ್ಟಿದ್ದರು. ಬಿಸಿ ಆಗುವುದಿಲ್ಲ, ಇದು ಟೈಲ್ಸ್ ಹಾಕಿದ್ದಾರಲ್ಲ, ಕರೆಂಟ್ ಮಾಡಿಕೊಡ್ತೇವೆ ಅಂತ ಹೇಳಿದರು, ಸೋಲಾರ್ ಹಾಕಿ ಕೊಡ್ತೇನೆ ಅಂತ. ಮಂಗಳೂರಿನ ಪ್ಲಾಸ್ಟಿಕ್ ಮನೆ ನಿರ್ಮಾಣ ಆದ ಬಳಿಕ ಸಂಸ್ಥೆಗೆ ಬೇಡಿಕೆ ಕೂಡ ಹೆಚ್ಚಾಗಿದೆ. ವಿವಿಧ ಸಂಘ ಸಂಸ್ಥೆಗಳು ಬಸ್ ಸ್ಟ್ಯಾಂಡ್, ಶೌಚಾಲಯ, ಸಣ್ಣ ಕಾಟೇಜ್ಗಳನ್ನು ಪ್ಲಾಸ್ಟಿಕ್ನಿಂದ ನಿರ್ಮಿಸಿ ಕೊಡಿ ಅಂತ ಬೇಡಿಕೆ ಇಟ್ಟಿದೆ. ಟ್ರಾಫಿಕ್ ಪೊಲೀಸರಿಗೆ ನಿಲ್ಲುವ ಸ್ಟ್ಯಾಂಡನ್ನೂ ನಿರ್ಮಿಸಿಕೊಡುವಂತೆ ಸಂಸ್ಥೆಗೆ ಮನವಿ ಬಂದಿದೆ. ಪ್ಲಾಸ್ಟಿಕ್ ನಿರ್ವಹಣೆಗೆ ಹೊಸ ಹೊಸ ಆವಿಷ್ಕಾರಗಳು ಬಂದರೂ ಉಪಯೋಗ ಆಗದೇ ಇದ್ದಾಗ ಕಸದಿಂದ ರಸ ತೆಗೆಯುವ ಯೋಜನೆಗೆ ಸಂಸ್ಥೆ ಇಳಿದಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸ್ವಂತ ಮನೆ ನಿರ್ಮಿಸಲು ಶಕ್ತರಲ್ಲದವರಿಗೆ ಅಚ್ಚುಕಟ್ಟಾಗಿ ನಿರ್ಮಾಣವಾಗುವ ಪ್ಲಾಸ್ಟಿಕ್ ಮನೆ ಹೊಸ ಮನೆಯ ಆಸೆಯನ್ನ ಜೀವಂತವಾಗಿರಿಸಿದೆ.